ಸರ್, ಜನ ಕೂಡ ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ನನಗೆ ಅದೇ ನಾನು ಆಗಲೇ ಸರ್ ಹತ್ರ ಹೇಳ್ತಿದ್ದೆ, ಕಮೆಂಟ್ಗಳು ಓದ್ತೀನಿ ಸರ್, ನನ್ನ ಟ್ರೈಲರ್ದು ಆಗಿರ್ಬೋದು ಹಾಡುಗಳು ಕಮೆಂಟ್ಗಳು ಓದ್ತೀನಿ ಯಾವುದೊಂದು ಇಂಟರ್ವ್ಯೂ ಮಾಡುವಾಗ ಏನು ಜನ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ. ಬಟ್ ಅಷ್ಟು ಕಮೆಂಟ್ಗಳನ್ನು ನೋಡಿದ್ರು ಕೂಡ ನಿಮ್ಮ ಬಗ್ಗೆ ಆ್ಯಂಡ್ ಈ ಸಿನಿಮಾದ ಬಗ್ಗೆ ಎಲ್ಲ ಓವರ್ ಆಲ್ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್ ನಿಮಗೆ? ಖುಷಿ ಆಗುತ್ತೆ, ನನಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಟನಿಗೆ ಅದೇ ಅಲ್ವಾ, ಒಂದು ಈ ಚಪ್ಪಾಳೆ ಶಬ್ದ ಮರೆಯೋಕ್ಕಾಗಲ್ಲ. ನಾನು ಸಾಕಷ್ಟು ಸಿನಿಮಾಗಳ ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ನೋಡಿದ್ದೀನಿ, ಆ ನಗು ಮುಗಿದೆ ಮರೆಯೋಕ್ಕಾಗಲ್ಲ, ಆ ಖುಷಿ ಮರೆಯೋಕ್ಕಾಗಲ್ಲ. ಇವಾಗ ನನ್ನನ್ನು ಇವರಿಷ್ಟೆಲ್ಲ ಕಮೆಂಟ್ ಮಾಡ್ತಾರೆ ಅಂದರೆ ನನಗೆ ಒಂದು ಅವ್ರು ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆಯ್ತಲ್ಲ ನನಗೆ. ಆಮೇಲೆ ನಾನು ತುಂಬ ಸಾಮಾನ್ಯವಾಗಿ ಬದುಕ್ತೀನಿ. ನಾನು ವಿಜಯನಗರದಲ್ಲಿರೋದು, ಮಾರೇನಹಳ್ಳಿಯಲ್ಲಿ. ಅಲ್ಲಿ ಎಲ್ಲದಕ್ಕೂ ನಾನೇ ಹೋಗ್ತೀನಿ, ಔಷಧಿ ತರಕ್ಕೂ ನಾನೇ ಹೋಗ್ತೀನಿ, ತರಕಾರಿ ತರಕ್ಕೆ ನಾನೇ ಹೋಗ್ತೀನಿ, ಮನೆಗೆ ದಿನಸಿಗೆ ಬಂದು ಏನು ಬಂದು ನಾನೇ ಹೋಗ್ತೀನಿ. ನಾನು ನನ್ನ ಮಗಳು ಎಲ್ಲರೂ ಹೋಗ್ತೀನಿ, ನನ್ನ ಮಗಳು, ನನ್ನ ಹೆಂಡತಿ ಎಲ್ಲರೂ ಹೋಗ್ತೀನಿ. ಅವಾಗ ಒಂದೊಂದು ನಾನು ಮಾಡಿದ ಸೂಕ್ಷ್ಮ ಪಾತ್ರಗಳು ನನಗೆ ಹೇಳ್ತಾರೆ. ನನಗೆ ಅದು ನನಗೆ ಮನೆಯಲ್ಲೂ ಶಿವಳ್ಳಿಗೆ ಹೋಗ್ತಾ ಇರ್ಬೇಕಾರೆ ಮಂಡ್ಯದ ಹೆಣ್ಮಕ್ಳೆಲ್ಲ ಓಡ್ ಬಂದ್ಬಿಟ್ಟು, ಸಾ ನೀವು ನಮ್ಮ ಅಪ್ಪನ ನೆನೆಸ್ಬಿಟ್ರಿ ಸಿ ನೀವು ಅಂದ್ಬಿಟ್ಟು ನೋಡಿ ನನ್ನ ಲವರ್ ಅಂತ ಅವನು ತೋರಿಸಿ ಅವ್ರ ತಂದೆ ತಾಯಿನ ನೆನಪಾಗಿ, ಏ ನೀವು ನಮ್ಮ ಅಪ್ಪನಂಗೆ ಸರ್, ನಮ್ಮ ಮಾವನಂಗೆ ಸರ್, ನಮ್ಮ ಏ ನಮ್ಮ ಅಪ್ಪ ಹಿಂಗೆ ನಮ್ಮ ಅಣ್ಣ ಹಿಂಗೆ ಮಾಡ್ದ ಅಂತ ಅಂತಾರಲ್ಲ, ಅದೆಲ್ಲ ನನಗೆ ಅಂದರೆ ಅವರ ಕುಟುಂಬಕ್ಕೆ ಅವ್ರ ಮನೆಗಳಿಗೆ ನಾನು ರಿಲೇಟ್ ಮಾಡ್ಕೋತಾರಲ್ಲ, ಅದೆಲ್ಲೋ ಭಾಳ ಖುಷಿಯಾಗುತ್ತೆ. ಅಪ್ಪ ನನಗೆ ಈ ಕನ್ನಡಿಗರು ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ, ನಾನು ಇಲ್ಲೇ ಅಂದರೆ ಇಲ್ಲೇ ಇದ್ದಿದ್ದಕ್ಕೆ, ಅವ್ರನ್ನ ಖುಷಿಪಡಿಸಿದ್ದಕ್ಕೆ, ಆಹಾ ಸ್ವಾಮಿ ಇದನ್ನು ನಿರಂತರವಾಗಿ ಹಿಂಗೆ ಹಿಂಗೆ ಇನ್ನೂ ಹೆಚ್ಚೆಚ್ಚು ಮಾಡೋ ಶಕ್ತಿ ಕೊಡಲಿ ಅಂತ. ನೀವು ಅಳಿಸ್ತೀರಾ, ನಗಿಸ್ತೀರಾ, ರೇಗಿಸ್ತೀರಾ, ಸಿಟ್ಟು ಬರಿಸ್ತೀರಾ, ಯಾವ ಪಾತ್ರ ಕೊಟ್ಟರು ಕೂಡ ಅರ್ದು ಕುಡಿತಾರಂತಲ್ಲ ಆ ಥರ ವ್ಯಕ್ತಿತ್ವ ಸರ್. ಯಾಕೆ ನೀವು ನಟನೆಯೇ ಮಾಡಬೇಕು, ನಟನೆ ಅಂದರೆ ನಿಮ್ಗೆ ಇವಾಗಲ್ಲ, ಅದು 8ನೇ ತರಗತಿಲಿ ಇರುವಾಗಲೂ ಕೂಡ ಓದಬೇಡ ನಾನು ನಟಿಸ್ಬೇಕು, ನಾಟಕಕ್ಕೆ ಸೇರಬೇಕು ಅನ್ನೋ ಆಸೆ. ಸೊ ಆ ಒಂದು ಜರ್ನಿಗಳ ಬಗ್ಗೆ ಒಂದಷ್ಟು ಮೆಲ್ಕು ಹಾಕಿ ಸರ್, ದಯವಿಟ್ಟು ನಮ್ಗೆ ಇಂಟ್ರೆಸ್ಟ್ ಸರ್ ಕೇಳಬೇಕು ನಿಮ್ಮ ಜರ್ನಿ ಬಗ್ಗೆ ಅಂತ ಹೇಳಿ. ಸಾಕಷ್ಟು ಹೇಳಿದ್ದೀನಿ ಅದನ್ನು, ಹೌದಾ, ಸಿಕ್ಕೂರು ಪಾಗೋಡ ತಾಲೂಕು, ತುಮಕೂರು ಜಿಲ್ಲೆ ಪಾಗೋಡ ತಾಲೂಕು, ಕೊತ್ತೂರು ಅಂತ ಒಂದು ಹಳ್ಳಿ, ಸಣ್ಣ ಹಳ್ಳಿ. ಅಲ್ಲೊಂದು ಮೊದಲಿಗೆ ಒಂದು 100-200 ಮನೆ ಇರ್ಬೋದೇನೋ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ, ನಮ್ಮಪ್ಪ, ಚಿಕ್ಕ ದೊಡ್ಡರಂಗಪ್ಪ ಅಂತ ನಮ್ಮಪ್ಪ, ಅಮ್ಮ ವೀರಮ್ಮ, ನಮ್ಮ ಇನ್ನೊಬ್ಬಮ್ಮ ಖ್ಯಾತಮ್ಮ, ನಮ್ಮಪ್ಪನ ಹೆಸರು ಚಿಕ್ಕರಂಗಪ್ಪ. ದೊಡ್ಡ ಕುಟುಂಬ ನಮ್ಮ ದೊಡ್ಡಪ್ಪ. ನಮ್ಮ ದೊಡ್ಡಪ್ಪಂಗೆ 6 ಜನ ಮಕ್ಕಳು, ನಮ್ಮ ಅಪ್ಪಂಗೆ 9 ಜನ ಮಕ್ಕಳು. ನೀವು 9ನೇವರು? ನಾನು ಲಾಸ್ಟ್. ನಾನು ಅದೇ 9ನೇವರು, ನಾನು ಲಾಸ್ಟ್. ನಾನು ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಲ್ಲ, ನಮಗೆ ಅಪ್ಪ ಅಂತ ಯಾರನ್ನು ಕರೆದಿಲ್ಲ, ದೊಡ್ಡಪ್ಪಯ್ಯ ಸಣ್ಣಪ್ಪಯ್ಯ ಎಲ್ಲರನ್ನು ಇಲ್ಲ. ಅಪ್ಪನ ಅಪ್ಪ ಅಂತ ನಮ್ಮಪ್ಪ ನಮ್ಮ ಅಪ್ಪ ಅಂತ ಕರೆದೇ ಇಲ್ಲ, ನಮ್ಮ ದೊಡ್ಡಪ್ಪನ ದೊಡ್ಡಪ್ಪಯ್ಯ, ನಮ್ಮಪ್ಪನ ಸಣ್ಣಪ್ಪಯ್ಯ. ಯಾಕಂದ್ರೆ ಎಲ್ಲರಂಗೆ ನಿಮ್ಮ ದೊಡ್ಡಪ್ಪಯ್ಯಲ್ಲಿ ಸಣ್ಣಪ್ಪಯ್ಯಲ್ಲಿ ಅಂತ ಊರು ಜನವಾಗಿ ಅಂತಿದ್ರು. ಅವ್ರು ಯಾರು ಕೆಲವರೆಲ್ಲ ದೊಡ್ಡಮಾಮೆಯಲ್ಲಿ ಸಣ್ಣಮಾಮೆಯಲ್ಲಿ ಅಂತವ್ರು, ಕಾಕಾಯಿಂದ ದೊಡ್ಡ ಕಾಕೆಯಲ್ಲಿ ಸಣ್ಣ ಕಾಕೆಯಲ್ಲಿ ಅಂತ, ನಮಗೆ ದೊಡ್ಡಪ್ಪಯ್ಯಲ್ಲಿ ಸಣ್ಣಪ್ಪಯ್ಯಲ್ಲಿ ದೊಡ್ಡಪ್ಪಯ್ಯ ಸಣ್ಣಪ್ಪ ಅಪ್ಪ ಅಂತ ನಮಗೆ ಕರೆದೇ ಇಲ್ಲ. ನಮ್ಮ ಅಣ್ಣಂದ್ರೆ ಅಣ್ಣಂದ, ನಮ್ಮ ಅಣ್ಣ ವಾಪಸ್ ಬಂದ್ಬಿಟ್ಟಾರೆ, ವಾಪಸ್ ಬಂದು ಹೋಗಿಲ್ಲ ಕೆಲಸಕ್ಕೆ. ನಮ್ಮ ದೊಡ್ಡಪ್ಪಗೆ ಅಪ್ಪಗೆ ಯಾಕೆ ಹೋಗಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ, ಬಿಡಪ್ಪು ಅದೇನು ಕೆಲಸ ಇಲ್ಲಿ, ಇಷ್ಟೆಲ್ಲ ಆರಂಭ ಆರಂಭ ಅಂತಾರೆ ವ್ಯವಸಾಯಕ್ಕೆ, ಇಷ್ಟೆಲ್ಲ ಆರಂಭ ಇದ್ಬಿಟ್ಟು ನಾವ್ಯಾಕೆ ಹೋಗಿ ರೈತರಾಗಿರೋಣ, ಕೆಲಸ ಮಾಡೋಣ ಅಂತ. ಆದ್ರಿಂದ ಅದು ಏನಾಯ್ತು, ನಮ್ಮ ಮನೇಲಿ ಒಬ್ಬರು ಚೆನ್ನಾಗಿ ಯಾರು ಓದಲೇ ಇಲ್ಲ, ಎಲ್ಲ ವ್ಯವಸಾಯ. ಯಾವಾಗಲೂ ನಮ್ಮ ಅಣ್ಣಂಗೆ ಅನ್ನೋರಲ್ಲ, ಈ ನನ್ನ ಮಗ ಒಬ್ಬ ಕೆಲಸಕ್ಕೆ ಹೋಗಿದ್ದೆ ಎಲ್ಲರೂ ಹೋಗೋರೇನೋ, ಇವನೊಬ್ಬ ಬಂದ ಯಾರಿಗೂ ಅದೆಲ್ಲ ಸಿಗಲಿಲ್ಲ ಅಂತ. ಹಾಗಾಗಿ ನನ್ನ ಊರಿನ ಬಗ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು. ಒಂದು BSVP ಅಂತ ವಿಜಯನಗರದಲ್ಲಿದೆ, ಭಾರತೀಯ ಸಂಸ್ಕೃತ ವಿದ್ಯಾಪೀಠ, ಅಲ್ಲಿ ಓದ್ದೆ. ಅದಾದ್ಮೇಲಿಂದ 5ನೇ ಕ್ಲಾಸ್ಗೆ 8ನೇ ಕ್ಲಾಸು, ಅಲ್ಲಿಂದ 7ನೇ ಕ್ಲಾಸ್ ಆದಮೇಲೆ 8ನೇ ಕ್ಲಾಸ್ ನ್ಯಾಷನಲ್ ಹೈಸ್ಕೂಲ್ಗೆ ಬಂದೆ. ನಾನು ಈ ಕನ್ನಡ ಮೀಡಿಯಮ್ ಅಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ. ಇಂಗ್ಲೀಷು ಗೊತ್ತಿಲ್ಲ, ಸೇಮ್ ಬಿಡಿ ಸರ್, ಗೊತ್ತಿಲ್ಲ ಅದು ನಮಗೆ. ಇದು ಇಂಗ್ಲೀಷ್ ಅಂತೆ ಅದಂತ ಇದಂತ, ಕನ್ನಡ ಗಣಿತ ವಿಜ್ಞಾನ ಸಮಾಜ ಮುಗ್ದೈದು ಕೆಲಸ ಅಷ್ಟೇ ನಮ್ದು. ಅದು ಇಲ್ಲಿ ಬರ್ತೀವಿ ಇಂಗ್ಲೀಷ್ ಅಂತ ಹಿಂದಿ ಅಂತ ಏನೇನು ಅಂತ, ಯಾವ್ದು ಓದ್ತೀರ? ಫೇಲು, 8 ಫೇಲು, ತಿರ್ಗಾ ಬಂದು 10 ಫೇಲು. ನಮಗೆ ಮೆಲ್ಲಗೆ ಅದು ನಮ್ಮ KTN ಅಂತ ಒಬ್ಬರು ಟೀಚರ್ ಇದ್ರು, ಅವರು 8ನೇ ಕ್ಲಾಸ್ಗೆ ಒಂದು ನಾಟಕ ಮಾಡಿಸಿದ್ರು. ಅವರು 8, 9, 10 3 ವರ್ಷ ನಾಟಕ ಮಾಡಿದ್ವಿ. ಕಾಲೇಜಿಗೆ ಬಂದಮೇಲೆ ಅದು ಕಂಟಿನ್ಯೂ ಆಯಿತು. ಕಾಲೇಜಲ್ಲಿ ಸೇಮ್ ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ ಅದು. ಅಲ್ಲಿಂದ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ನಾಟಕ ಚೆನ್ನಾಗಿ ನಾಟಕ ಆಡೋದು, ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ ಹಂಗಂತಾರೆ. ನಂದು ಮೋಸ್ಟ್ಲಿ A+ ಬ್ಲಡ್, ಆ್ಯಕ್ಟಿಂಗ್ ಪಾಸಿಟಿವ್ ಬ್ಲಡ್ ಇರ್ಬೋದು. ಅಂದರೆ ನಿಮಗೆ ಅದೇನಾಗುತ್ತೆ ಅಂದರೆ, ನಮ್ಮಪ್ಪನ ನಾಟಕ ಆಡಿ ನಮ್ಮಪ್ಪ ದೊಡ್ಡಪ್ಪ ಇಬ್ಬರು ನಾಟಕ ಆಡೋದು ನೋಡಿಲ್ಲ ನೋಡಿಲ್ಲ. ಆ ಜನ ಹೇಳ್ತಾರಲ್ಲ ಊರು ಜನ, ನಿಮ್ಮಪ್ಪನ ಫ್ರೆಂಡ್ ಆಗ್ಬೋದು, ನಿಮ್ಮಮ್ಮನ ಹೌದು ಸರ್, ನಿಮ್ಮಪ್ಪ ಎಂತ ಗೊತ್ತೋ, ಎಂತ ನಡೆದು ಬರುತ್ತೆ, ಬೇರೆ ಮರತಿ, ಹಾಗೆ ಹೀಗೆ ಹೆಂಗೆ ಗೊತ್ತೋ, ಒಂದು ರೋಷ ಉಂಟು, ಹಾಗೆ ಗಮ್ಮತ್ತುಂಟು ಅಂತ ನಿಮ್ಮಪ್ಪನ ಬಗ್ಗೆ ಹೇಳ್ತಾರೆ. ಹಂಗೆ ನಮ್ಮಪ್ಪನ ಬಗ್ಗೆ ನಮ್ಮ ನಿಮ್ಮ ಅಪ್ಪ ಮಾಡಿದ್ದು ನಾಟಕ
ಏ ಅಟ್ಟನೇ ಅಲ್ಲಾಡ್ಬಿಡೋದು ಹಂಗೆ ಬೆಳಗಿನ ಜಾವ 4 ಗಂಟೆವರೆಗೂ ಕಾಯ್ಕೊಂಡಿರೋ ಬಂದ ತಕ್ಷಣ ಕೈ ಮುಕ್ಕೊಂಡ್ಬಿಡೋದು. ದೇವಿ ಪಾತ್ರ ಮಾಡ್ತೀವಿ ನಮ್ಮಪ್ಪ, ದೇವಿ ವೆರಿ ಫೇಮಸ್ ನಮ್ಮಪ್ಪದೇ. ಇವತ್ತು ನಮ್ಮನೆಲ್ಲ ದೇವಿದು ಅಕ್ಕ ಇಲ್ಲಿಗೆ ಹಾಕ್ಕೊಳ್ಳೋದು, ಅದ್ರದ್ದೊಂದು ಫೋಟೋ, ಅದು ಕತ್ತಿ ಎಲ್ಲ ಇದೆ. ಇವತ್ತು ಮಂಗಳಾರತಿ ಮಾಡ್ತೀವಿ ನಾವು, ಅದು ನಮ್ಮಪ್ಪ ಮಾಡ್ತಿದ್ವು. ಹಾಗೆ ಅವರೆಲ್ಲ ಹೇಳೋರಲ್ಲ ನನಗದು ಎಲ್ಲ ಅದೆಲ್ಲ ಒಳಗೆ ನಾಟ್ತಿತ್ತು ಅಂತ ಕಾಣುತ್ತೆ ಮೋಸ್ಟ್ಲಿ ನಾನು ಮಾಡಬೇಕು ಅಂತ. ಹಂಗಾಗಿ ನನಗೆ ಈ ನಾಟಕದ ಕಡೆ ಸ್ವಲ್ಪ ಹೇಳ್ಕೊಂಡು ಬಂದೆ. ನನ್ನ ಫ್ರೆಂಡ್ಸು ತುಂಬ ಎನ್ಕರೇಜ್ ಮಾಡಿದ್ರು, ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲರ ಲೈ ಮಾಡ 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 ಅಂದ್ಬಿಟ್ಟು. ನನ್ನ ಸಾಕಷ್ಟು ನನ್ನ ಫ್ರೆಂಡ್ಸಿಗೆ ಕೆ ಡಿ ಅಂತ ಅವ್ನು ತೀರೋದ, ಇನ್ನೊಬ್ಬ ತಿಕ್ಲಿಮಿ ಅಂತ ಅವನ ಹೆಸರು ಚಂದ್ರಶೇಖರ್, ಅವನು ತೀರೋದ, ಪ್ರಮೋದು, ರಿಚ್ಚಿ, ಆಮೇಲೆ ಇನ್ನೊಂದು ನನ್ನ ಸೈನ್ಸ್ ಫ್ರೆಂಡ್ಸ್ಗಳು ರತನ್ನು, ಬೇರೆ ಬೇರೆ ಥರದವರು ಎಲ್ಲ ಇನ್ನೊಬ್ರು ಯಾರೋ ಸಾಕಷ್ಟು ಜನ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ಗಳು ಅಂದಷ್ಟು ಜನ ಇದ್ದಾರೆ. ಒಬ್ಬ ಮಂಜುನಾಥ್ ರೆಡ್ಡಿ ಅಂತ ತೀರೋದ, ವಾಸು, ಎಸ್ ವಿ ಮಂಜುನಾಥ್ ನಮ್ಮ ಕ್ಯಾಪ್ಟನ್ ಅವನು, ಆಮೇಲೆ ಜಗ್ಗಿ ಅಂದ್ಬಿಟ್ಟು ಅವನು ಅಮೇರಿಕದಲ್ಲಿದ್ದಾನೆ, ದಯಾನಂದ್ ರೆಡ್ಡಿ, ಬಾಬು ರೆಡ್ಡಿ, ನಾರಾಯಣ್ ರೆಡ್ಡಿ, ಎಲ್ಲ ರೆಡ್ಡಿಗಳೇ ಜಾಸ್ತಿ ಸಪೋರ್ಟ್, ಚೆನ್ನಾಗಿ ಸಪೋರ್ಟ್ ಲೈ ಮಾಡೋ ಲೈ ಮಾಡೋ ಮಾಡೋ ರಘು ಅಂತ ಅನ್ನೋರು. ಏನೋ ಅವಾಗ ಮಾಡಿ ಎನ್ಕರೇಜ್ ಮಾಡಿದ್ದು ಖುಷಿ ಆಗ್ತದೆ. ಅದಾದ್ಮೇಲಿಂದ ನನಗೆ ಕಾಲೇಜಲ್ಲಿ ಚಂದ್ರಶೇಖರ್ ಕಂಬಾರ್ ಮಗ ರಾಜು ಕಂಬಾರ್ ಫ್ರೆಂಡ್ ಆಗ್ತಾನೆ, ನಾನು ಅವನು ಒಟ್ಟಿಗೆ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ, ಆಡ್ತೀವಿ. ಆಡೋಕ್ಕೆಲ್ಲ ಬರ್ತಿರಲ್ಲ, ಹಾರ್ಮೋನಿಯಂ ನೋಡಿ ಎದುರ್ಕೊಂಡ್ಬಿಡ್ತಿದ್ದೆ. ಅದು ಸಾ ಪಾ ಸಾ ಓ ಇವ್ರು ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ ನಮ್ಗೆ ಅದೇನು ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಆಡೋದ್ರೆ ಆಡ್ಬಿಡ್ತಿದ್ದೆ. ಶ್ರುತಿಪತಿ ಎಲ್ಲ ಗೊತ್ತಿಲ್ಲ ನಮಗೆ. ರಂಗಾಯಣಕ್ಕೆ ನಾನು ಅವನು ಅವನೇನು ಮಾಡ್ದೆ, ಒಂದು ಹೋಗಿ ರಂಗಾಯಣಕ್ಕೆ ಅಂತ ನನಗೆ ಕಳಿಸ್ಕೊಟ್ಟ ರಾಜು ಕಂಬಾರ್. ಚಂದ್ರಶೇಖರ್ ಕಂಬಾರ್ ಅವರು ಹೇಳಿದ್ರು, ನೋಡಪ್ಪ ಅಲ್ಲಿ ಹೋಗ್ಬಿಡ್ಬೇಕು ಅಂತ. ಏನಾಗಬೇಕು ಅಂತಿದ್ದೆ, ಲಾಯರ್ ಆಗಬೇಕು ಅಂತೀನಿ. ಲಾಯರ್ ಎದಕ್ಕೋ ಅಲ್ಲಿ ಹೋಗು ರಂಗಾಯಣಕ್ಕೆ, ಬಣ್ಣ ಬಣ್ಣ ಕಪ್ಪು ಕೋಟ್ ಒಂದೇ ಯಾಕೆ, ಬಣ್ಣ ಬಣ್ಣದ ಕೋಟ್ ಕೋಟುಗಳು ಹಾಕೋಬೋದು ನೀನು, ಹೋಗು ನಿನಗೆ ಒಳ್ಳೇದಾಗತ್ತೆ ಅಂತ. ಅವರು ಮೋಸ್ಟ್ಲಿ ಕಂಬಾರ ಆಶೀರ್ವಾದ ನನಗೆ ಗೊತ್ತಿಲ್ಲ. 88-99 ಅಲ್ಲಿ ಇರ್ತೀರಲ್ಲ ಸರ್? 99 ನಾನು ರಂಗಾಯಣಕ್ಕೆ ಹೋಗ್ತೀನಿ. 89 ಟು 2001 ಆರು ವರ್ಷ ಟ್ರೈನಿಂಗು, 95 ವರೆಗೂ ಟ್ರೈನಿಂಗ್ ನಿಮಗೆ. ಓಕೆ, ಅದಾದ್ರೆ ಮತ್ತೆ ನಾನು ನನಗೆ ಕಂಟಿನ್ಯೂ ಮಾಡ್ತೀನಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.